ನನಗೇನು ನಿಮ್ಮ ಮೇಲೆ ಕೋಪ ಇಲ್ಲ ಆದರೆ ನೀವು ನನ್ನನ್ನು ನೋಡೋ ರೀತಿನೇ ಬೇರೆ ತರ ಇದೆ ನನಗೆ ಯಾಕಮ್ಮ ನಿನ್ನ ಮೇಲೆ ಕೋಪ ಇವತ್ತಲ್ಲ ನಾಳೆ ಹೋಗೋಳು ನೀನೇ ನೋಡ್ತಿದೀಯ ಇಷ್ಟು ಮಾತ್ರ ನುಂಗ್ತೀನಿ ಅಂತ ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡಿಸೋ ವಯಸ್ಸಮ್ಮ ನಂದು ನೀನೇ ನಿನ್ನ ಗಂಡನಿಗೆ ಸಣ್ಣ ಪುಟ್ಟ ವಿಷಯ ಹೇಳಿ ಅವನ ನೆಮ್ಮದಿ ಮನೆ ನೆಮ್ಮದಿ ಎಲ್ಲ ಕಳೀತಿರೋದು ಇನ್ನೊಬ್ಬರು ನೆಮ್ಮದಿ ಕಿತ್ಕೊಳ್ಳೋ ಹಕ್ಕು ಯಾರಿದೆ ಮಾ ನನ್ನ ಕಷ್ಟ ನನ್ನ ಗಂಡನ ಹತ್ರ ತಾನೇ ಹೇಳ್ಕೋಬೇಕು ನೀವೇ ಏನೇನೋ ಊಹಿಸ್ಕೊಂಡ್ರೆ ಏನ್ ಮಾಡೋದು ಹೇಳಿ ಅದೇನು ಕಷ್ಟ ಹೇಳಮ್ಮ ನನ್ನಿಂದ ನೀನು ಕಷ್ಟ ಪಡಬೇಡ ನಿಮ್ಮಿಂದ ನನಗೇನು ಕಷ್ಟ ಆಗ್ತಿಲ್ಲ ಹಾಗಂತ ಯಾಕೆ ಅನ್ಕೋತೀರಾ ಅನ್ಕೊಳ್ಳೋದೇನಮ್ಮ ಬಂತು ಮುಖ ಮನಸ್ಸಿನ ಕನ್ನಡಿ ಅಲ್ವಾ ನೀವೇ ಏನೇನೋ ಭಾವಿಸ್ಕೊಂಡ್ರೆ ನಾನೇನು ಹೇಳಲಿ ಇರೋದೇ ಅಲ್ವಾ ಅವ್ರ ಬೆನ್ನು ಅವ್ರ ಕಾಣಿಸುತ್ತಾ ಅದು ಗೊತ್ತಿರೋದೇ ಬಿಡಿ ವಾದ ಯಾಕೆ ಸುಮ್ಮನೆ ವಾದ ಯಾಕಮ್ಮ ಮಾಡಬೇಕು ಇರೋದೇ ಅಲ್ವಾ ಯಾರ ಮಾತಂತ ಕೇಳಿ ಅಮ್ಮ ಒಂದು ಹೇಳಿದ್ರೆ ಹೆಂಡತಿ ಇನ್ನೊಂದು ಹೇಳ್ತಾಳೆ ಪ್ರತಿದಿನ ಜಾಸ್ತಿ ಆಗ್ತಿದೆ ಎಲ್ಲಿಗೋಗಿ ಮುಟ್ಟುತ್ತೋ ಇದು ಇಲ್ಲಾದರೂ ಕಣ್ಣಿಗೆ ಕಾಣ್ದಂಗೆ ದೂರ ಹೋಗೋಣ ಅನ್ನಿಸ್ತಿದೆ ಕೆಲಸ ಮಾಡ್ತಿರ್ತೀನಿ ಕೆಲಸ ಹೇಳ್ತಾರೆ ಆ ಕೆಲಸ ಲೇಟ್ ಆಯಿತು ಅಂದರೆ ಹೇಳಿ ಎಷ್ಟೊತ್ತಾಯಿತು ಮಾಡಿಲ್ಲ ಮಾತಿಗೆ ಬೆಲೆ ಇಲ್ಲ ಅಂತಾರೆ ಇರೋ ಎರಡು ಕೈಯಲ್ಲಿ ಎಷ್ಟು ಕೆಲಸ ಅಂತ ಮಾಡೋಕ್ಕಾಗತ್ತೆ ಮಾಡೋ ತನಕ ಇರಲ್ಲ ಅದು ಹಾಗಲ್ಲಮ್ಮ ಹೀಗಲ್ಲಮ್ಮ ಅಂತ ಹೇಳೋಕ್ಕೋದ್ರೆ ನಿಂದು ಬಾಯಿ ಜಾಸ್ತಿ ಅಂತಾರೆ ಮಾತಾಡಲಿಲ್ಲ ಅಂದರೆ ಮಾತಾಡಲ್ಲ ಅಂತಾರೆ ಹೇಗಿರಬೇಕು ಇವ್ರ ಹತ್ರ ಅಂತಲೇ ಗೊತ್ತಾಗಲ್ಲ ದಿನ ಬೆಳಗ್ಗೆ ಆದರೆ ಸಾಕು ಮುಖ ಗಂಟು ಹಾಕ್ಕೊಂಡಿರ್ತಾಳೆ ಹಾ ಹೂ ಮಾಡ್ತೀನಿ ಅಂತಲೂ ಹೇಳಲ್ಲ ಅಕ್ಕಪಕ್ಕದ ಮನೆಯವ್ರು ಬಂದರೆ ಅವರಿಗೆ ಹೇಗಿದ್ದೀರಾ ಅನ್ನೋದಿರಲಿ ಮಾತಿಗೆ ಕಾಫಿ ಕುಡಿತೀರಾ ಅಂತಲೂ ಕೇಳಲ್ಲ ಎದುರು ಬದ್ರಿ ಇರೋರು ದಿನ ನೋಡ್ತೀವಿ ಚೆನ್ನಾಗಿರುತ್ತಪ್ಪ ಸಣ್ಣ ಪುಟ್ಟ ವಿಷಯ ಎಲ್ಲ ನಿನ್ನ ಹತ್ರ ಹೇಳೋದು ನಾನು ಯಾರ ಹತ್ರ ಹೇಳಿ ಅದು ಯಾಕೆ ಮುಖ ಮುರಿತಾಳೋ ಗೊತ್ತಿಲ್ಲಪ್ಪ ನಂಗಂತೂ ನಮ್ಮನೇಲಿದ್ದೀನ ಅಥವಾ ಬೇರೆಯವ್ರ ಮನೇಲಿದ್ದೀನ ಅನ್ಸುತ್ತೆ ಏನಪ್ಪ ಗೋಪಾಲಕೃಷ್ಣ ಸಂಸಾರ ಸಾಗರ ಸಮುದ್ರ ಈಜ್ಬೋದು ಆದರೆ ಸಂಸಾರ ಈಜಕ್ಕಾಗಲ್ಲ ಇವ್ರ ಮನೆ ಸಮಸ್ಯೆಯಲ್ಲಿ ನನಗೆ ಇವ್ರ ಹೆಂಡತಿ ತಪ್ಪೇನು ಕಾಣ್ತಿಲ್ಲ ಇವರಮ್ಮ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಮಸ್ಯೆನೇ ಇರಲ್ಲ ನನಗೂ ಅಷ್ಟೇ ಇದರಲ್ಲಿ ಅಮ್ಮನ ತಪ್ಪೇನು ಕಾಣ್ತಿಲ್ಲ ಸೊಸೆ ಅತ್ತೆನ ಅಮ್ಮ ಅಂದ್ಕೊಂಡ್ರೆ ಸಾಸಿವೆ ಅಷ್ಟು ಸಮಸ್ಯೆ ಇರಲ್ಲ ಹೆಂಡತಿದೇನು ಕಡಿಮೆ ಕೆಲಸನ ಬೆಳಗ್ಗೆಯಿಂದ ಒಂದು ಕೆಲಸ ಆದರೆ ನೀವು ಆಫೀಸ್ಗೆ ಹೋದ್ಮೇಲೆ ಇನ್ನೊಂದು ಕೆಲಸ ಮನೆಯವರಿಗೆ ಕಸ ಗುಡಿಸಿ ನೀರಾಕಿ ರಂಗೋಲಿ ಬಿಟ್ಟು ಅಡುಗೆ ಮನೆಗೆ ಬಂದು ಕಾಫಿ ಕೊಟ್ಟು ನಂತರ ತಿಂಡಿ ಮಾಡಬೇಕು ನೀವು ಕೆಲಸಕ್ಕೆ ಹೋದ ನಂತರ ಮಗು ಎದ್ದಿರುತ್ತೆ ಅದನ್ನು ನೋಡಬೇಕು ಮನೆ ಕ್ಲೀನ್ ಮಾಡಬೇಕು ಪಾತ್ರೆ ಬಟ್ಟೆ ಒಂದ ಎರಡ ಮಧ್ಯಾಹ್ನ ಆದರೂ ಮುಗಿಯಲ್ಲ ಅದೇ ಟೈಮ್ಗೆ ಅಕ್ಕಪಕ್ಕದವ್ರು ಮನೆಗೆ ಬರ್ತಾರೆ ಕಾಫಿ ಮಾಡಿಕೊಡು ಅದು ಇದು ಹೇಳ್ತಾನೇ ಇರ್ತಾರೆ ಎಲ್ಲ ನೋಡ್ತಿರ್ತಾರೆ ಆದರೂ ಮಾತಾಡೋದು ಆಡ್ತಾನೇ ಇರ್ತಾರೆ ಹಾಗಾದರೆ ಸೊಸೆ ಮಾಡ್ತಿರೋದು ಬೇರೆಯವ್ರ ಮನೆ ಕೆಲಸನಾ ತನ್ನ ಮನೆ ಕೆಲಸ ತಾನೆ ಏಕೆ ಅಮ್ಮ ಕೆಲಸ ಮಾಡಿಲ್ವಾ ಸೊಸೆ ಬರೋಕ್ಕಿಂತ ಮುಂಚೆ ಇವಾಗ ಮನೆ ಮೇಲೆ ನೂರೆಂಟು ಬರುತ್ತೆ ಸಂಸಾರ ಅನ್ನೋದು ಏನಕ್ಕೆ ಅಕ್ಕಪಕ್ಕದವ್ರು ಮನೆಗೆ ಬರ್ತಾರೆ ಬರಬಿಡಿ ಅನ್ನೋಕ್ಕಾಗುತ್ತಾ ಬಂದವ್ರ ಮುಂದೆ ಏನಾದರೂ ಹೇಳಿದ್ರೆ ಅವ್ರ ಮುಂದೆ ಮುಖ ತಿಳಿಸಿದ್ರೆ ಚಿಕ್ಕವರಾಗೋದು ಯಾರು ಎಲ್ಲರ ಬಂದು ಇದ್ದೇ ಇರುತ್ತೆ ಹಂಗಂತ ನಮ್ಮನೆ ಸಮಸ್ಯೆನ ಎಲ್ಲರದನ್ನು ತೋರ್ಸೋಕ್ಕಾಗುತ್ತಾ ಹಾಗಾದರೆ ಅಮ್ಮನೇ ಕಾಫಿ ಮಾಡ್ಕೊಡೋದಲ್ಲ ಬಂದವ್ರ ಮುಂದೆ ಅದು ಶೋಭೆ ಅಲ್ಲ ಅಕ್ಕಪಕ್ಕದವ್ರ ಮನೆ ಕರೆದ್ರೂ ಹೋಗಲ್ಲ ಅವ್ರನ್ನೇ ಮನೆ ಕರೆಸ್ತಾರೆ ಇವ್ರು ಹೋಗೋದೇ ಅಲ್ವಾ ಹಾಗಾದರೆ ಹೋಗ್ತಾರೆ
ಸೊಸೆ ಮನೆಯಲ್ಲಿದ್ದೆ ಇದ್ದಾಗ ಮಗುನ ಅತ್ತೆ ಹತ್ರ ಬಿಟ್ಟು ರೂಢಿ ಮಾಡ್ಬೋದಲ್ವಾ? ಮಗುನೇ ಹೋಗ್ದಿದ ಮೇಲೆ ಏನ್ ಮಾಡೋದು? ಬರತರ ಮಾಡ್ಕೊಬೇಕು. ವಯಸ್ಸಾದ್ರೂ ತುಂಬಿಚ್ಚಿಲ್ಲ, ಏನು ತುಂಬಕ್ಕಾಗಲ್ಲ. ಇವರೆಲ್ಲ ತೂತಿಂಚಿಲ್ಲ, ಏನ್ ತುಂಬಿದ್ರು ನಿಲ್ಲಲ್ಲ. ಇವತ್ತಿನ ಕಾಲದ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಹೊಂದ್ಕೊಂಡಿರೋದಕ್ಕೆ ಸಹಿಸ್ಕೊಂಡಿರೋದು. ಹೆಣ್ಣೆತ್ತವರು ಕೊಡದೆಲ್ಲ ಕೊಟ್ಟು ಸಾಲ ಸೂಲ ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ಅವ್ರು ಹೊಟ್ಟೆ ಉರಿಸ್ಬಾರ್ದು. ಏನೇ ಕೊಟ್ಟು ಮಾಡಿದ್ರು ನಾಳೆ ದಿನ ಸೊಸೆಗೆ ಸೇರೋದು. ಅದನ್ನು ಬಿಟ್ಟು ಅತ್ತೆ ಮನೆನ ಸೊಸೆ ತನ್ಮನೆ ಅನ್ಕೊಂಡ್ರೆ ಏನೂ ಆಗಲ್ಲ. ಇಲ್ಲಿ ನಡೆಯೋದನ್ನೆಲ್ಲ ತಗೊಂಡು ತವ್ರ ಮನೆಗೆ ಹೇಳಿದ್ರೆ ಯಾರ ಜೀವನ ಹಾಳಾಗೋದು? ಅತ್ತೆ ಸೊಸೆನ ಮಗಳ ಥರ ನೋಡಿದ್ರೆ ಸಾಕು, ಇದು ಸೊಸೆ ಕೈಲೇ ಇದೆ. ಕಷ್ಟಪಟ್ಟಿದ್ದಾರೆ ಅಂತ ಸೊಸೆ ಮೇಲೆ ಹಾಗೆ ಸಾಸ ತಪ್ಪು, ಹಾಗೆ ಯಾರು ಸಹಿಸ್ತಿಲ್ಲ, ಆ ರೀತಿ ಭಾವಿಸ್ತಿರೋ ತಪ್ಪು. ಈಗಲಾರು ತಪ್ಪು ತಿಳಿತಾ? ತಪ್ಪು ಗ್ರಹಿಕೆ ಯಾರ್ದು ಅಂತ ಪೂರ್ವಗ್ರಹ ಪೀಡಿತರ ಮುಂದೆ ವಾದಿಸೋಕ್ಕಾಗಲ್ಲ. ಅಲ್ಲ, ಅದೇ ವಾಸ್ತವ ಸತ್ಯ. ಏನ್ ಮಾಡಿದ್ರು ಇಷ್ಟೇನೆ. ಯಾರು ಕೆಟ್ಟವರಲ್ಲ, ತನ್ನ ವಂಶ ಬೆಳಿಲಿ ಅಂತ ನೂರಾರು ಕಡೆ ಹುಡುಕಾಡಿದ ಮನೆ ಬಿಟ್ಟು ಹೊಸ ಜೀವನ ಮಾಡಕ್ ಬಂದ ಹೆಣ್ಗೆ ಅವಳು ಜೀವನ ಸಾಧನೆ ಸಿಕ್ಕಲು ಅಂತ ಅವಳು ನಿಮ್ಮಿಂದ ಗಂಡ ಕಂಡು ದೇವರಿಗೆ ಕೈ ಬಿಡಿತಿ ಶಾಂತ ಎಲ್ಲರೂ ಚೆನ್ನಾಗಿ ಅಂತ ಅದನ್ನ ಸರಿಲ್ಲ. ಸಮಸ್ಯೆ ಇಬ್ರು ಎಣ್ಣೆ ಇದ್ಯಾರಿಗೂ ಅವಾಗಿಂದ ಒಂಥರ ಆಡ್ತವನಲ್ಲ. ಆದರ್ಶ ಅಂತ ಬಂದರೆ ಗಂಡ ಹೆಂಡತಿಗೆ ಸೀತಾರಾಮ, ಅಣ್ಣ ತಮ್ಮಂಗೆ ಶ್ರೀರಾಮ ಲಕ್ಷ್ಮಣ, ಸ್ನೇಹದಲ್ಲಿ ಕೃಷ್ಣ ಕುಚೇಲ. ಆದರೆ ಈ ಅತ್ತೆ ಸೊಸೆ ಸಂಬಂಧದಲ್ಲಿ ಪುರಾಣದಲ್ಲಾಗಲಿ ಇತಿಹಾಸದಲ್ಲಾಗಲಿ ಅಷ್ಟೇ ಯಾಕೆ, ಈ ಕಲಿಯುಗದಲ್ಲಾಗಲಿ ಆದರ್ಶವಾಗಿರೋ ನಿದರ್ಶನಗಳೇ ಇಲ್ಲ. ಅದೇ ಮನ್ಮನೆ.